ದಮಯಂತಿ 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 ಬಾಗಿಲ್ತೆಗಿ ಬಾಗಿಲ್ತೆಗಿ ದಮಯಂತಿ ರೀ ಏನೋಂದ್ರೆ ಈ ಟೈಮಲ್ಲಿ ಯಾರು ಬಾಗಿಲು ತಟ್ತಿರೋದು ದಮಯಂತಿ ಏನಾಯ್ತು ಮಧ್ಯರಾತ್ರಿಯಲ್ಲಿ ಬಂದಿದ್ಯಾ ಕಲ್ಯಾಣಿ ಕಾಣಿಸ್ತಾ ಇಲ್ಲ ದಮಯಂತಿ ಕಾಣಿಸ್ತಾ ಇಲ್ವಾ ಎಲ್ಲಿಗೆ ಹೋಗ್ತಾಳೆ ಹೊರಗಡೆನೂ ಶಬ್ದ ಕೇಳ್ತಿದ್ದಿಲ್ಲ ದಮ್ಮು ನೀವಿಬ್ರು ಇಲ್ಲಿ ಒಡವೆಗಳು ಹೋಗಿದ್ಯಲ್ಲ ಅಂತ ನಾವು ದುಃಖ ಪಡ್ತಾ ಇದ್ರೆ ನೀವಿಬ್ರು ಇಲ್ಲಿ ಡ್ಯುಯೆಟ್ ಆಡ್ತಾ ಇದ್ದೀರಾ ನೀನೇನೆ ನನ್ನ ಮಗನ ಜೊತೆ ನಿನಗೇನೆ ಕೆಲಸ ಇಬ್ರು ಮಧ್ಯರಾತ್ರಿಯಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ ನೀರು ಸೇರ್ತಿದೀವಿ ಅತ್ತೆ ಪಾಪ ಕಲ್ಯಾಣಿ ಒಂದ್ ಐದು ಬಿಂದಿಗೆ ನೀರು ಸೇದ್ಬೇಕು ಒಬ್ಳೆ ಸೇದೋಕ್ ಭಯ ಆಗುತ್ತೆ ಜೊತೆಲಿರು ಬಾಂದಿದ್ದಕ್ಕೆ ನಾನ್ ಬಂದೆ ನೀರ್ ಯಾಕೆ ಪೂಜೆಗೆ ಬೇಕಂತೆ ಅಮ್ಮ ಅಷ್ಟಕ್ಕೂ ನಿನ್ನಲ್ವೇ ಅವಳಗನ್ಬೇಕು ರೂಮ್ ಅಲ್ಲಿ ಗಂಡ ಪಕ್ಕ ಇದಾನೋ ಇಲ್ವೋ ಅಂತ ಗೊತ್ತಿಲ್ಲದೆ ಏನು ಮಾಡ್ತಾ ಇದ್ದಾಳೆ ಅವಳು ಅಮ್ಮ ದಮ್ಮು ಕೋರ್ಟಲ್ಲಿ ನನ್ ಗಂಡ ಅಂತ ವಾದ ಮಾಡಿ ಈ ಮನೆಗೆ ಬಂದಿದ್ಯಾ ನಿನ್ ಗಂಡ ಮಧ್ಯರಾತ್ರಿಯಲ್ಲಿ ಇವಳ ಜೊತೆ ಬಾವಿ ಹತ್ರ ಡ್ಯುಯೆಟ್ ಹಾಡ್ತಾ ಇದ್ರೆ ಮಂಚದ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ಯಾ ಅಯ್ಯೋ ಡ್ಯುಯೆಟ್ ಏನ್ ಹಾಡಿಲ್ಲ ಅತ್ತೆ ಹೋಗಿರೋ ಒಡವೆ ಸಿಗ್ಲಿ ಅಂತ ಪೂಜೆ ಮಾಡ್ತಿದ್ದೀನಿ ಹೋಗಿರೋ ಒಡವೆಗಳ ಬಗ್ಗೆ ನೀನೇನೆ ಪೂಜೆ ಮಾಡೋದು ಅಷ್ಟಕ್ಕೂ ನಿನ್ನ ಪೂಜೆಗೂ ನೀರ್ ಸೇದೋದಕ್ಕೂ ಏನೇ ಸಂಬಂಧ ಅರ್ಧರಾತ್ರಿಲಿ ನೆಲನ ನೀರಿಂದ ಪೂರ್ತಿಯಾಗಿ ಒದ್ದೆ ಮಾಡಿ ಬೆಳಿಗ್ಗೆನೆ ದೇವ್ರಿಗೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಅದಕ್ಕೆ ಒಂದ್ ಐದ್ ಬಿನ್ಗೆ ನೀರ್ ಸೇದ್ಕೊಡಿ ಅಂತ ಭಾವನ್ ಹತ್ರ ಸಹಾಯ ಕೇಳ್ದೆ ಒಡವೆಗಳು ಹೋಗಿರೋದಿಕ್ಕೆ ನೀನಲ್ಲ ಮೊಸಳೆ ಕಣ್ಣೀರ್ ಹಾಕದ್ಲಲ್ಲ ಇವಳು ಸೇದ್ಬೇಕು ನಾನ ನೀನೇ ನಮ್ಗಿಂತ ತುಂಬಾ ಜಾಸ್ತಿ ಸಂಕಟ ಪಟ್ಟಿಯಲ್ಲ ಕಲ್ಯಾಣಿ ಐದು ಬಿಂದಿಗೆ ಅಂದ್ಲು ನೀನು 108 ಬಿಂದಿಗೆಯಲ್ಲಿ ನೆಲ ಪೂರ್ತಿ ತೊಳಿಬೇಕು ನನ್ ಕೈಲಾಗಲ್ಲ ಯಾಕೆ ಆಗಲ್ಲ ಅಷ್ಟಕ್ಕೂ ಆ ಸಿದ್ದು ನಿನ್ನ ಫ್ರೆಂಡೇ ಅಲ್ವೇನೆ ನೀನು ಗೊತ್ತಿಲ್ಲದೆ ನಮ್ಮ ಮನೆ ಒಳಗಡೆ ಬನ್ನ ಗೊತ್ತೇ ಬಂದಿರ್ತಾನೆ ಅತ್ತೆ ಅವಾಗ್ಲೇ ಇಲ್ಲೇನು ಹುಡುಕ್ತಾ ಇದ್ಲು ಅವನಿಗೆ ಹೇಳ್ಬಿಡು ಮೊದ್ಲು ನಾನು ಒಡವೆಗಳನ್ನ ವಾಪಸ್ ತಂದ್ಕೊಡು ಅಂತ ಸಂಪದನು ಕೂಡ ಕಳ್ಳತನದಲ್ಲಿ ಭಾಗಿಯಾಗಿದ್ದಾಳೆ ಅಂತ ಯಾಕೆ ಹೇಳ್ತಿದ್ಯ ದಮಯಂತಿ ಸಂಪದ ಅವರು ಇಬ್ರು ಕಳ್ಳರ ಅಂತ ಏನು ದಮಯಂತಿ ಅದ್ರಲ್ಲಿ ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ಅವನಿಗೋಸ್ಕರ ಅವತ್ತು ಈ ಮನೆನೆ ಬಿಟ್ಟು ಹೋದವಳು ಇವಳು ಕೋರ್ಟ್ ಅಲ್ಲಿ ನನ್ನ ವಿಡಿಯೋನ ರಿವರ್ಸ್ ಅಲ್ಲಿ ತೋರಿಸಿ ನನ್ನನ್ನ ಅಪರಾಧಿಯನ್ನಾಗಿ ಮಾಡ್ಬಿಟ್ಲು ಇವಳನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ ಅಲ್ಲ
ಇದೆಲ್ಲ ಸಿದ್ದು ತಪ್ಪು ಮಾಡ್ದ ಅಂತ ನೀನು ಸಂಪದನಿಗೆ ಶಿಕ್ಷೆ ಕೊಡ್ತಾ ಇದೀಯ ದಮಯಂತಿ? ಯಾಕೆ? ಮನೇಲಿ ಒಬ್ರು ಕಳ್ತನ ಮಾಡಿದ್ರೆ ಅವರನ್ನ ಹಿಡಿಯೋದಕ್ಕೆ ಇಡೀ ಮನೆಯವ್ರನ್ನ ಕರ್ಕೊಂಡು ಹೋಗೋದಿಲ್ವಾ? ಇದು ಹಾಗೇನೆ, ಅವನ ಜೊತೆ ಸ್ನೇಹ ಬೆಳೆಸಿರೋದಕ್ಕೆ ಏಳಿಗೂ ಶಿಕ್ಷೆ ಸಿಗ್ಬೇಕಲ್ವಾ? ಇನ್ನೂ ಏನ್ ನೋಡ್ತಾ ನಿಂತಿದ್ಯಾ? ಸೇದು 108 ಬಿಂದಿಗೆ ಬಿದ್ದು ಹೋಯ್ತು ಅಂದ್ರೆ ಅದೇ ಹಗ್ಗಕ್ಕೆ ನಿನ್ನ ಕಟ್ಟಿ ಬಾವಿಗಿಳಿಸ್ತೀನಿ. ನೀನೇನ್ ಬೇಜಾರು ಮಾಡ್ಕೋಬೇಡ, ಜೊತೆಗೆ ಇವಳು ಸೇರ್ತಾಳೆ. ಅವನ ಗರ್ಲ್ ಫ್ರೆಂಡ್ ಸಂಪಾದನಕ್ಕೆ ಶಿಕ್ಷೆ ಆದಾಗ ಅವನ ಅಕ್ಕ ನಿನಗೂ ಶಿಕ್ಷೆ ಆಗ್ಬೇಕಲ್ವಾ? ನಾನೇನ್ ಮಾಡ್ದಿರಿ? ನೀನೇನು ಮಾಡಲ್ವೇ, ಮಾಡಿಸ್ತೀಯ. ನನಗೆ ಗೊತ್ತಿರೋ ಹಾಗೆ ನಿನ್ ತಮ್ಮ ಒಬ್ನೇ ಅಲ್ಲ, ಈ ಕಳ್ಳತನಕ್ಕೆ ನಿಮ್ಮ ಅಮ್ಮ ಕೂಡ ಬಂದಿರ್ತಾಳೆ. ನಿಜಾನೇ ಅಲ್ವಾ? ನನಗೂ ಇಲ್ಲಿವರೆಗೂ ಆ ಡೌಟ್ ಬಂದಿರಲಿಲ್ಲ. ಟೋಟಲ್ ಫ್ಯಾಮಿಲಿನೇ ಅಂಥವ್ರಾಗಿರ್ಬೇಕಾದ್ರೆ ಬರ್ದೇನೆ ಹೇಗಿರ್ತಾಳೆ? ಅದಕ್ಕೆ ಇವಳಿಗೂ ಶಿಕ್ಷೆ ಆಗ್ಬೇಕು. ನೀನು ಕೂಡ ರಾತ್ರಿ ಎಲ್ಲ ನೀರನ್ ಸೇದಿ ನೆಲಕ್ಕೆ ಹಾಕ್ಬೇಕು. ಏನ್ರಿ, ಇಲ್ದಿದ್ರೆ ನಿನ್ನ ಬಾವಿಗೆ ತಳ್ಬಿಡ್ತೀನಿ. ನೆನಪಿದೆ ಅಲ್ವಾ, ಒಂದು ಬಿಂದಿಗೆ ಕಮ್ಮಿ ಆಯ್ತು ಅಂದ್ರೆ ಕಮ್ಮಿ ಆದ್ರೆ ಗೊತ್ತಾಗೋ ಹಾಗೆ ಅಲ್ಲೋಡು, ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತೀನಿ. ಆಫೀಸರ್, ಇನ್ನು ಶುರು ಮಾಡಿ, ಹೋಗು ಹೋಗು. ನೋಡ್ತಾ ಇದೆಯಲ್ಲ, ಆಫೀಸರ್ ಒಬ್ರು ಬದಲು ಇಬ್ರು ಸೇರ್ತಿದ್ದಾರೆ, ಖಂಡಿತ ಈಗ ಕ್ಲೂ ಬಯಲಾಗತ್ತೆ. ನೋಡ್ತಾ ಇರಿ, ಬೇಗ ಸೇದ್ರಿ. ಪೂರ್ತಿ ಲೆಕ್ಕ ಇಟ್ಕೋತೀನಿ, ನೀವು ಬನ್ನಿ. ಅರ್ಥನೇ ಆಗ್ತಿಲ್ವಲ್ಲ, ಏನಿದು ಅದೇನು ಅಂತ ಬಾಯಲ್ಲೇ ಹೇಳ್ಬೇಕಾಗಿತ್ತು. ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ವಲ್ಲ ಶೌರ್ಯ, ಹೋಗಿ ಮಲ್ಕೊಳ್ಳಿ. ತೆಗಿ
ಇದೇನಿದು? ರಾತ್ರಿ ಮಳೆ ಏನಾದರೂ ಬಂತ? ನೆಲ ಎಲ್ಲ ಒದ್ದೆ ಆಗಿದೆ. ಪಲ್ಲವಿ, ಏನ್ ಮಾಡ್ತಿದ್ದೀರಾ ನೀವು? ನೀರ್ ಸೇದಿ ನೆಲಕ್ಕೆ ಯಾಕೆ ಹಾಕ್ತಿದ್ದೀರಾ? ಮತ್ತೆ ನಮ್ಮ ಹತ್ರ ರಾತ್ರಿ ಎಲ್ಲ ನೀರೆಲ್ಲ ಸೇರ್ತಿದ್ದಾರೆ ಅತ್ತೆ. ರಾತ್ರಿ ನನ್ ಸೊಸೆ ಮಾಡಿದ ಕೆಲ್ಸಕ್ಕೆ ಗಿಡಗಳಿಗೆ ನೀರ್ ಹಾಕು ಅಂತ ನಾನೇ ಹೇಳದ್ನಮ್ಮ. ನಿನ್ನ ಸೊಸೆ ಮಾಡಿದ ತಪ್ಪಿಗೆ ನಿನ್ನ ಮಗ ಶಿಕ್ಷೆ ಕೊಟ್ಟಿದ್ದಾನೆ. ಹೌದಾ? ಏಯ್, ಅಮ್ಮ ಕೇಳಿದ್ಲಲ್ಲ, ಹೇಳಿಲ್ವಾ? ಹೌದತ್ತೆ, ನಮ್ಮಅಮ್ಮ ಮಾಡಿರೋ ತಪ್ಪಿಗೆ ನನಗ್ ಶಿಕ್ಷೆ ಕೊಟ್ಟಿದ್ದಾರೆ. ಬಕೆಟ್ ಬಾವಿಗೆ ಬಿದ್ರೆ ಈ ಸಲ ನಾನ್ ಕೊಡ್ತೀನಿ ಶಿಕ್ಷೆ. ಸೇದಿ ಸೇದಿ. ಬೇಗ ತೆಗಿ ಸಂಪದ, ಇನ್ನೂ 5 ಬಕೆಟ್ ಇದೆ. ನನ್ ಕೈಯಲ್ಲಿ ಆಗ್ತಾ ಇಲ್ಲ, ಯಾವಾಗ ಬೇಕಾದ್ರೂ ತಲೆ ತಿರುಗಿ ಬಿದ್ಬಿಡ್ತೀನಿ. 5 ಎಳ್ದು ಅದ್ ಏನಾದ್ರೂ ಮಾಡ್ಕೊ, ಇಲ್ಲ ಅಂದ್ರೆ ಆ ಕ್ಯಾಮ್ರಾದಲ್ಲಿ ಗೊತ್ತಾಗೋಗುತ್ತೆ, ಮತ್ತೆ ಮೊದ್ಲಿಂದ ಶುರು ಮಾಡ್ಬೇಕಾಗತ್ತೆ. ಬೇಗ ತೆಗಿ. ಸಂಪದ ತಗೋ. ಆಗೋಯ್ತು, ನಂದು ಆಗೋಯ್ತು. ಬೇಕು ಅಂದ್ರೆ ಆ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಲೆಕ್ಕ ಮಾಡ್ಕೊಳ್ಳಿ. ನೀವು ಸರಿಯಾಗಿ ಸೇರ್ತಿರೋ ಇಲ್ವೋ ಅಂತ ಹೊಲದಲ್ಲಿ ದೃಷ್ಟಿಬೊಮ್ಮೆ ಹಾಗೆ ಇದನ್ನ ಇಟ್ಟಿದ್ನೆ ಹೊರತು ಇದೇನ್ ಕೆಲಸ ಮಾಡ್ತಿಲ್ಲ. ಚೆನ್ನಾಗಿದ್ಯಮ್ಮ, ಒಟ್ಟಲ್ಲಿ ಒಳ್ಳೆ ಶಿಕ್ಷೆನೆ ಕೊಟ್ಟಿದ್ಯಾ. ಹಸಿರು ಗಿಡಗಳಿಗೆ ನೀರ್ ಹಾಕೋದು ಅಂದ್ರೆ ಪ್ರಕೃತಿ ಸೇವೆ ಮಾಡ್ದ ಹಾಗೆ, ಅಂದ್ರೆ ನಿಮ್ ಪಾಪ ಎಲ್ಲ ಹೋದಾಗೆ. ಹಳೆ ಪಾಪ ಹೋಯ್ತು ಅಂತ ಹೊಸ ಪಾಪನ ಶುರು ಮಾಡ್ಬೇಡ ಸಂಪದಾ.
ನಿನ್ ಪಾಪಗಳು ಅಷ್ಟು ಬೇಗ ಹೋಗಲ್ಲ. ದಮಯಂತಿ, ಪಾಪ ನಿನ್ ಕೋರ್ಟ್ ಕೊಟ್ಟಿರೋ ಸೊಸೆ ತುಂಬಾ ಸುಸ್ತಾಗಿದ್ದಾಳೆ ಅಂತ ಕಾಣುತ್ತೆ. ಪಾಪ, ಮಜ್ಜಿಗೆನಾದ್ರೂ ಕುಡಿಯೋಕ್ ಕೊಡು. ನಿಮಗೇನ್ ಬೇಕು ಅಂತ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಹೇಗೆ? ಮಜ್ಜಿಗೆ ಅಲ್ಲ, ಕುಡಿಯೋಕ್ ನೀರು ಕೂಡ ಕೊಡಲ್ಲ. ಹಲೋ ಶ್ರೀನಿವಾಸ್ ಸರ್, ಇಲ್ಲಿ ಸಿದ್ದು ಏನೋ ಕ್ಲೂ ಬಿಟ್ಟು ಹೋಗಿದ್ದಾನೆ, ಅದನ್ನು ಹುಡುಕೋದಕ್ಕೆ ನಾವಿಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ನೀವು ಆ ಸಿದ್ದು ನಂಬರ್ನ ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರಿ. ಓಕೆನಾ? ಓಕೆ ಸರ್. ಶ್ರೀನಿವಾಸ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆಯ್ತು ಸರ್. ಆಫೀಸರ್, ಹಾಗ ನೋಡ್ತಿದ್ದೀರಾ? ಅದ್ಭುತಗಳನ್ನ, ಅಜಂತ ಶಿಲೆಗಳನ್ನ ಹಾಗೆ ನೋಡ್ತಾನೆ ಇರಬೇಕು ಅನ್ಸತ್ತೆ. ಇಲ್ಲಿ ಅದ್ಭುತಗಳು ಅಜಂತ ಶಿಲೆಗಳು ಎಲ್ಲಿದೆ? ನನ್ನ ಕಣ್ಣೆದುರಿಗಿರೋ ನೀನೇ ಅದ್ಭುತ, ನನಗೆ ನೀನೇ ಅಜಂತ ಶಿಲೆ. ಏನ್ ಸರ್, ಇವತ್ತೇನೋ ಬೇರೆ ದೃಷ್ಟಿಯಲ್ಲಿ ನೋಡ್ತಿರೋ ಹಾಗಿದೆ. ಹಾಗೆ ನೋಡ್ತಾ ಇರಬೇಕು ಅನಿಸ್ತಾ ಇದೆ. ಅದ್ಯಾಕೋ? ಯಾಕೆ ಅಂದ್ರೆ ಇವತ್ ಯಾಕೋ ಮುದ್ದ ಕಾಣ್ತಿದ್ಯಾ. ಸಂಪದ ನೋಡಿದ್ರು, ಅತ್ತೆ ನೋಡಿದ್ರು ನಿಮ್ ಮೂಡ್ ಹಾಳಾಗತ್ತೆ. ನಾವಿಬ್ರು ಹತ್ರ ಇರ್ಬೇಕಾದ್ರೆ ಮಾತುಗಳು ಆದಷ್ಟು ಕಡಿಮೆ ಇರ್ಬೇಕು. ಮನೇಲ್ ಸಿಚುವೇಶನ್ ಸೀರಿಯಸ್ ಆಗಿರುವಾಗ ನಾವೈತರ ಇದ್ರೆ ಏನ್ ಚೆನ್ನಾಗಿರುತ್ತೆ. ಜೀವನ ಯುಗಾದಿ ಹಬ್ಬದ ಅಡುಗೆ ಇದ್ದಾಗೆ ಎಲ್ಲ ರುಚಿನೂ ನೋಡ್ತಾ ಇರಬೇಕು, ಅದನ್ ಬಿಟ್ಟು ಒಂದೇ ರುಚಿ ನೋಡಿ ಸುಮ್ಮನಾಗ್ಬಾರ್ದು. ಆಫೀಸರ್ ಇವತ್ತು ವೇದಾಂತಿನೂ ಆಗಿದ್ದಾರೆ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ ಮೇಲೆ ಕವಿತೆನೂ ಬರೀತೀನೇನೋ ಅಂತ ಅನ್ನಿಸ್ತಾ ಇದೆ. ನನ್ ಬಗ್ಗೆ ಬರೀತೀರಾ, ನನ್ ಮೇಲ್ ಬರೀತೀರಾ? ನನ್ನ ತುಟಿಗಳಿಂದ ನಿನ್ ಮೇಲ್ ಬರೀತೀನಿ. ಏನೋ, ಮನೇಲಿ ಒಡವೆಗಳನ್ನ ಕಳ್ಕೊಂಡಿದೀವಿ ಅಂತ ಎಲ್ಲರೂ ದುಃಖ ಪಡ್ತಾ ಇದ್ರೆ ನೀನ್ ಸರ್ಸಾಡ್ತಿದ್ಯಲ್ಲ. ಅದು ಕಲ್ಯಾಣಿ ಹಣೆ ಮೇಲೆ ಏನೋ ಇರೋ ತರ ಅನ್ನಿಸ್ತಿತ್ತು, ಅದನ್ನ ನೋಡ್ತಿದ್ದೆ ಅಷ್ಟೇ. ಅದನ್ನೆಲ್ಲ ದಾಟ್ಕೊಂಡೆ ನಾವ್ ಇಲ್ಲಿವರೆಗೂ ಬಂದಿರೋದು. ಕತೆ ಹೇಳ್ಬೇಡ. ಏನೋ ನೋಡ್ತಾ ಇದ್ನಂತೆ, ನೋಡ್ತಾ ಇದ್ದ. ಅವನಿಗೆ ಒಂದ್ ಹೆಂಡತಿ ಅಂತ ಹಿಂದೆ ಗಂಟು ಬಿದ್ದಿದ್ದಾಳೆ, ಅವಳಿಂದ ಪಡಬಾರ್ದು ಕಷ್ಟಗಳನ್ನೆಲ್ಲ ನಾವು ಪಡ್ತಾ ಇದ್ರೆ ನೀನೇನೆ? ಹೋಗಿ ಆಚೆ ಹೋಗೋ, ಈ ಕಡೆ. ದಮ್ಮು, ನಿನ್ ಎನರ್ಜಿ ಲೆವೆಲ್ಸೇ ಬೇರೆ. ಸ್ವಲ್ಪ ಹೊತ್ತು ಆಯಾಸ ಆಗಿರುತ್ತೆ, ಇನ್ ಸ್ವಲ್ಪ ಹೊತ್ತಲ್ಲಿ ಶಕ್ತಿ ಬರುತ್ತೆ. ನಿಜವಾಗ್ಲೂ ನೀನ್ ಯಾವ ಕ್ಷಣ ಹೇಗಿರ್ತೀಯೋ ನಿನ್ ಹುಡ್ಸಿರೋ ದೇವ್ರಿಗೆ ಕೂಡ ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ಎಲ್ರು ಆಡ್ಕೋತಾ ಇರ್ಲಿಲ್ಲ. ಬನ್ನಿ,